नमस्कार अक्टोबर 29 तारीख पुनीत राजकुमार नमलू अब कण्मर हनु दिन एलू अरसु स्मरणे राजकुमार समाधि विशेष पूजे इवतु पुण्य दिन ना अन्न संतर्पणे विशेष अपु पुण्य दिन नमन्नेला पुनीत राजकुमार नमेल्लर प्रीति अप्पु आगली इवत्तिगे 11ने दिन इवत्तु अप्पु 11ने पुण्य दिन कार्यक्रम नडीता इदे पुनीत राजकुमार अवर मनेयल्लि पुण्य दिनाचरणेगे सिद्धते माड्कोट्टिद्दारे बेळग्गे 11 गंटेयिंद पुण्य दिन कार्यक्रम शुरुवागुत्ते ब्रेकिंग न्यूस कुटुंबस्थरु मत्तु अवर कुटुंबक्के आप्तरु गण्यरु अंद्रे सिनिमा रंगदवरु राजकीयवागि अथवा क्रीडे बेरे बेरे विभागद गण्यरु अवरिगष्टे इल्ली आह्वान अवरेल्ल भागियागुत्तारे सदाशिव नगरदल्लिरुव पुनीत राजकुमार अवर मनेयल्लि नडेयुत्तिरुवंत पुनीत पुण्य स्मरणीय कार्यक्रमदल्लि सिनिमा गण्यरु संबंधिकरु आप्तरिगे व्यवस्थे माडिदारे ऊटद व्यवस्थे एल्ल माडिदारे सरिसुमारु 2000 गण्यरिगे भोजनद व्यवस्थेयन्न सदाशिव नगरदवर मनेय हत्र माडिदारे मदलु अप्पु समाधिगे होग्तारे अल्ली पूजेयन्न सल्लिस्तारे आमेल मनेगे बंदु पूजे माड्तारे अप्पु समाधि पूजे बळिक अभिमानिगळिगे अवकाशवन्न कल्पिसिकोडलागुत्ते समाधि नोडोदक्के मध्याह्न आदमेले जनरली सार्वजनिकरिगे अवकाशवन्न माडिकोडलागुत्ते कंठीरव स्टुडियो सुत्तमुत्त पोलीसरन्न नियोजने माडलागिदे ईगागले हलवारु कडे ब्यारिकेड हाकि क्लोज माडिदारे ಈಗಲೇ ಬೆಳಬೆಳಗ್ಗೆ ಹೋಗಬೇಕು ನೋಡಬೇಕು ಸಮಾಧಿ ದರ್ಶನ ಮಾಡಬೇಕು ಅಂದ್ರೆ ಸಾಧ್ಯ ಆಗಲ್ಲ ಹಾಗಾಗಿ ಇವಾಗಲೇ ಹೋಗಿ ಕಾಯಬೇಡಿ ಮಧ್ಯಾಹ್ನದ ಮೇಲೆ ಮಾತ್ರ ಸಾರ್ವಜನಿಕರಿಗೆ ಸಮಾಧಿಯ ಲಕ್ಷಣವನ್ನ ಅಂದ್ರೆ ಅಲ್ಲಿ ಹೋಗಿ ಅದರ ಆಯಾಮವನ್ನ ನೋಡೋದಕ್ಕೆ ಮತ್ತು ಸಮಾಧಿಗೆ ಹೋಗಿ ನೀವು ನಮಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ತನಕ ಇಲ್ಲ ಬೆಳಗ್ಗೆ ಕುಟುಂಬದವರೆಲ್ಲ ಹೋಗಿ ಸಮಾಧಿಗೆ ಪೂಜೆ ಸಲ್ಲಿಸ ಬರ್ತಾರೆ ಅದಾದ ಮೇಲೆ ಮನೆಯಲ್ಲಿ ಪೂಜೆ ನಡೆಯುತ್ತೆ ಒಂದು 2000 ಜನ ಗಣ್ಯರಿಗೆ ಅವರ ಕುಟುಂಬದ ಅತ್ಯಾಪ್ತರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅವರ ಮನೆಯಲ್ಲಿ ನಡೆಯುವಂತ ಈ ಪುಣ್ಯ ಕಾರ್ಯಕ್ಕೆ ಪುಣ್ಯ ಸ್ಮರಣೆಯ ಕಾರ್ಯಕ್ಕೆ ಸಮಾಧಿ ನೋಡೋದಕ್ಕೆ ಮಧ್ಯಾಹ್ನ ಆದಮೇಲೆ ಅವಕಾಶ ಇದೆ ಕಂಠೀರವ ಸ್ಟುಡಿಯೋ ಸುತ್ತಮುತ್ತ ಪೊಲೀಸರು ಇದ್ದಾರೆ ಎರಡೂ ದೃಶ್ಯ ತೋರಿಸ್ತಾ ಇದೀವಿ ಸದಾಶಿವ ನಗರದ ಮನೆ ಕಂಠೀರವ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಈಗಾಗಲೇ ಅಲಂಕಾರಗೊಂಡಿದೆ ಅಪ್ಪುವರ ಸಮಾಧಿಯ ಜಾಗದಲ್ಲಿ ಇವತ್ತು ಅವರ ಪುಣ್ಯ ಸ್ಮರಣೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಶಾಮಿಯಾನ ಚೇರು ಮತ್ತು ಅಡಿಗೆ ಭಟ್ರು ಬಾಣಸಿಗರು ಬಂದಿದ್ದಾರೆ ಅಪ್ಪುಗೆ ಸಾಮಾನ್ಯ ಪುಣ್ಯ ಸ್ಮರಣೆ ದಿನ ಯಾರು ನಮ್ಮ ನಗಲ ಇರ್ತಾರೋ ಅವರಿಗೆ ಏನೇನು ಇಷ್ಟ ಎಲ್ಲ ಅಡಿಗೆಗಳು ಕೂಡ ಇದ್ದೇ ಇರುತ್ತೆ ಸೋ ಹಾಗಾಗಿ ಅಪ್ಪುಗೆ ಏನೇನು ಇಷ್ಟ ಆಗಿತ್ತೋ ಎಲ್ಲ ಬಗೆ ಬಗೆಯ ಅಡಿಗೆಗಳನ್ನು ಸಿದ್ಧ ಮಾಡ್ತಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಸಮಾಧಿಗೆ ಪೂಜೆ ಆಗುತ್ತೆ ಅದಾದ ಮೇಲೆ ಮನೆಗೆ ಬರ್ತಾರೆ ಅಲ್ಲೂ ಕೂಡ ಪೂಜೆ ಕಾರ್ಯ ನಡೆಯುತ್ತೆ ಇದಿಷ್ಟು ಇವತ್ತು ಸೋಮವಾರ ನವೆಂಬರ್ 8ನೇ ತಾರೀಕು ನಡೆಯುತ್ತೆ ಇನ್ನು ನಾಳೆ ಮಂಗಳವಾರ ನವೆಂಬರ್ 9ನೇ ತಾರೀಕು ಅಭಿಮಾನಿಗಳಿಗೆ ಅಂತ ಅರಮನೆ ಮೈದಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತ ಎರಡೂ ದೃಶ್ಯಾವಳಿಗಳಲ್ಲಿ ಅಂದ್ರೆ ಆ ಎಲ್ಲವನ್ನೂ ಕೂಡ ನಮಗೆ ಕಳಿಸ್ತಾ ಇದ್ದಾರೆ ಎರಡೂ ಭಾಗದಲ್ಲಿ ಇದ್ದಾರೆ ಅವರಿಬ್ಬರನ್ನೂ ಕೂಡ ಮಾತಾಡಿಸ್ತೀನಿ ಏನು ಅಪ್ಡೇಟ್ಸ್ ಇದೆ ಅಂತ ನೋಡ್ತೀನಿ ನಾನು ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಕಂಠೀರವ ಸ್ಟುಡಿಯೋದಲ್ಲಿ ಇದ್ದಾರೆ ಮಗದೊಂದು ಕಡೆ ಸದಾಶಿವ ನಗರದ ಪುನೀತ್ ರಾಜಕುಮಾರ್ ಅವರ ಮನೆಯ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ ಗಂಗಾಧರ್ ಇವತ್ತು ಮನೆ ಹತ್ರ ಏನೇನೆಲ್ಲ ನಡೆಯುತ್ತೆ ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ ಫಸ್ಟ್ ಎಲ್ಲಿ ಹೋಗ್ತಾರೆ ಏನೇನು ಪ್ರತೀತಿ ಇದೆ ಇವತ್ತಲ್ಲಿ ಎಸ್ ಹರೀಶ್ ನಾಗರಾಜು ಇವತ್ತು ಆ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಸದಾಶಿವನದ ನಿವಾಸದಲ್ಲಿ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ನಂತರ ಅಂದ್ರೆ ಅವರ ವಿಧಿವಿಧಾನ ಏನೊಂದು ಪೂಜಾ ಕಾರ್ಯಗಳಿದವೋ ಅದನ್ನ ವಿನಯ ರಾಜಕುಮಾರ್ ಅವರ ಒಂದು ಕೈಯಲ್ಲಿ ಮಾಡಿಸುವಂತದ್ದು ಆ ನಂತರ ಸುಮಾರು 10 ಗಂಟೆಯ ಬಳಿಕ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಸಮಾಧಿಗೆ ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡಿ ಆ ನಂತರ ಬರುವಂತದ್ದು ಆ ನಂತರ ಕಾರ್ಯಗಳನ್ನು ಮಾಡೋಕೆ ಎಲ್ಲ ಒಂದು ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ಎಲ್ಲ ಒಂದು ಸಿದ್ಧತೆಗಳನ್ನು ಅವರ ಮನೆಯಲ್ಲಿ ಮಾಡ್ಕೊಳ್ತಾ ಇರುವಂತದ್ದು ಜೊತೆಗೆ ಆ ಮನೆಯಲ್ಲಿ ಏನು ಅಪ್ಪುಗೆ ಇಷ್ಟವಾದಂತ ವಿವಿಧ
ಅಡುಗೆಗಳಾಗಿರ್ಬೋದು ಮತ್ತೆ ಅವರಿಗೆ ಇಷ್ಟವಾದಂತ ವಸ್ತುಗಳಾಗಿರ್ಬೋದು ಮತ್ತೆ ಅವರು ಬೇಕಾದಂತ ಪೂಜಾ ವಿಧಿವಿಧ ಒಂದು ಸಿದ್ಧತೆಗಳನ್ನು ಈಗ ಮನೆಯಲ್ಲಿ ಮಾಡ್ಕೊಂತಾ ಇದ್ದಾರೆ ಸದ್ಯ ಮನೆಯ ಒಂದು ದೃಶ್ಯಾವಳಿಯನ್ನು ತೋರಿಸ್ತೇನೆ ಸದ್ಯ ಆ ರಾಘವೇಂದ್ರ ರಾಜಕುಮಾರ್ ಅವರ ಮನೆ ಮುಂದೆ ಈಗಷ್ಟೇ ಎಲ್ಲ ಕೂಡ ಆ ಮುಂಭಾಗಕ್ಕೆ ಅವರ ಪುನೀತ್ ರಾಜಕುಮಾರ್ ಮನೆಗೆ ಹೋಗಿದ್ದಾರೆ ಅವರ ಮನೆ ಮುಂಭಾಗದಲ್ಲಿ ಈಗ ದೊಡ್ಡದಾದಂತ ಒಂದು ಶಾಮಿಯಾನ ವ್ಯವಸ್ಥೆ ಇದೆ ಎಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಇಲ್ಲಿ ಮಾಡ್ಕೊಂಡಿರುವಂತದ್ದು ಅನಂತರ ಕೇವಲ ಆ ಗಣ್ಯ ವ್ಯಕ್ತಿಗಳು ಮತ್ತೆ ಅವರ ಕುಟುಂಬಸ್ಥರು ಮತ್ತೆ ಸಂಬಂಧಿಕರು ಸಿನಿರಂಗದ ಕೆಲವರಿಗೆ ಮಾತ್ರ ಆ ಒಂದು ಕಲಾವಿದರಿಗೆ ಮಾತ್ರ ಒಂದು ಅವಕಾಶವನ್ನ ಬರುವಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು ಹೀಗಾಗಿ ಸೀಮಿತ ಮಂದಿಗೆ ಮಾತ್ರ ಇಲ್ಲಿ ಮನೆ ಹತ್ರ ಅವಕಾಶ ಇದೆ ಆದರೆ ಈಗ ಸೀಮಿತ ಮಂದಿನೇ ಸುಮಾರು 1.5 ಸಾವಿರ 2 ಸಾವಿರ ಜನ ಸೇರುವಂತ ಆ ಸಾಧ್ಯತೆಗಳು ಇರುವಂತದ್ದು ಹೀಗಾಗಿ ನೋಡಬಹುದು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಬರ್ತಾ ಇರುವಂತ ಒಂದು ದೃಶ್ಯಾವಳಿ ನಾನು ನೋಡಬಹುದು ಇವರೆಲ್ಲರಿಗೂ ಕೂಡ ಎರಡು ಬಿಎಂಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರ ಈಗ ಒಬ್ಬೊಬ್ಬರೇ ಕುಟುಂಬಸ್ಥರು ಬರ್ತಾ ಇದ್ದಾರೆ ಬಹುತೇಕ 10 ಗಂಟೆಗೆ ಇಲ್ಲಿ ಮುಖ್ಯ ಅಂದ್ರೆ ಪಿಂಡ ಪ್ರದಾನದ ಒಂದು ಪೂಜಾ ವಿಧಿವಿಧಾನಗಳು ಏನಿದ್ದಾವೆ ವಿನಯ್ ರಾಜಕುಮಾರ್ ಕೈಯಲ್ಲಿ ಮಾಡಿದ ನಂತರ ಅನಂತರ ಅವರನ್ನ ಕರೆದುಕೊಂಡು ಎಲ್ಲ ಹೋಗುವಂತದ್ದು ಈಗ ನೋಡಬಹುದು ದೃಶ್ಯಾವಳಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಯಾಕಂದ್ರೆ ಆ ಲ್ಯಾಂಡ್ ಆರ್ಡರ್ ಯಾವುದೋ ಸಮಸ್ಯೆ ಆಗಬಹುದು ಅಭಿಮಾನಿಗಳು ಜಮಣೆ ಆಗಬಹುದು ಮತ್ತೆ ಹೆಚ್ಚಾಗಿ ಜನ ಬಂದ ಸಂಬಂಧ ಕ್ರೌಡ್ ಆದರೆ ರಸ್ತೆಯಲ್ಲಿ ಎಲ್ಲ ಕೂಡ ಸಮಸ್ಯೆ ಆಗುತ್ತೆ ನಿಟ್ಟಿನಲ್ಲಿ ಇಡೀ ಮನೆ ಇರುವಂತಹ ರಸ್ತೆಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ದಾರೆ ಅದಲ್ಲದೆ ಆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಂಡಿದ್ದು ಟ್ರಾಫಿಕ್ ಪೊಲೀಸರನ್ನು ಏನು ರಸ್ತೆ ಡೈವರ್ಷನ್ ಮಾಡೋಕ್ಕೆ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ನೋಡ್ಬೋದು ಸುಮಾರು ಒಂದು 200ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಇಲ್ಲಿ ಭದ್ರತೆಗೆ ಮನೆ ಮುಂಭಾಗದಲ್ಲಿ ಭದ್ರತೆಗೆ ಕೈಗೊಂಡಿರುವಂಥದ್ದು ಜೊತೆಗೆ ಎಲ್ಲ ಎರಡೂ ಕಡೆ ಮನೆ ಆ ಕಡೆ ಮತ್ತೆ ಎಕ್ಸಿಟ್ ಮತ್ತೆ ಎಂಟ್ರಿ ಎರಡೂ ಕಡೆಯಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆಯನ್ನು ಮಾಡಲಿದ್ದಾರೆ ಯಾಕಂದ್ರೆ ಅಭಿಮಾನಿಗಳು ಏನಾದರೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾದಲ್ಲಿ ಸಮಸ್ಯೆ ಉಂಟಾಗಬಾರ್ದು ಅಂತೇಳಿ ಜೊತೆಗೆ ಹೆಚ್ಚು ವಾಹನಗಳ ಇಲ್ಲೇನು ಡೈವರ್ಷನ್ ಆಗುತ್ತೆ ರಸ್ತೆ ಇವರು ಕುಟುಂಬಸ್ಥರು ಹೋಗೋದಕ್ಕೆ ಎರಡು ಬಿಎಂಟಿಸಿ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದರೆ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಕೂಡ ಗಜನೂರಿನಿಂದ ಅವರ ಕುಟುಂಬಸ್ಥರೆಲ್ಲ ಏನು ಬರ್ತಾರೆ ಅವರೆಲ್ಲರೂ ಕೂಡ ಇದೇ ಒಂದು ಬಿಎಂಟಿಸಿ ಒಂದು ವಜ್ರ ಬಸ್ಸಲ್ಲಿ ಇಲ್ಲಿಂದನೇ ಅವರನ್ನು ಕರ್ಕೊಂಡು ಹೋಗೋಕೆ ಎಲ್ಲ ಒಂದು ಈಗ ಬಸ್ಗಳು ಬಂದು ನಿಂತಿದೆ ಸರಿಸುಮಾರಾಗಿ ಒಂದು 9:30-10 ಗಂಟೆಗೆ ಇಲ್ಲಿಂದ ಹೊರಡೋದಕ್ಕೆ ಸಹ ಎಲ್ಲ ಕೂಡ ಒಂದು ಪ್ರಿಪ್ರೇಷನ್ಸನ್ನು ಮಾಡಿಕೊಂಡಿರುವಂಥದ್ದು ಆನಂತರ ಅವರ ಕುಟುಂಬಸ್ಥರು ಮಾತ್ರ ಕಾರುಗಳಲ್ಲಿ ಬಂದಾಗ ಅವರೆಲ್ಲರೂ ಕೂಡ ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲ್ಲರೂ ಒಟ್ಟಾಗಿ ಬಸ್ಗಳಲ್ಲಿ ಹೋಗೋಕ್ಕೆ ಒಂದು ಬಸ್ಗಳ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಹೋಗೋದಕ್ಕೆ ಏನು ಟ್ರಾಫಿಕ್ ಡೈವರ್ಷನ್ ಮಾಡೋಕ್ಕೆ ರೋಡ್ ಟ್ರಾಫಿಕ್ ಡೈವರ್ಷನ್ ಮಾಡೋಕ್ಕೂ ಕೂಡ ಸಂಚಾರಿ ಪೊಲೀಸರನ್ನು ಕೂಡ ಈಗಾಗಲೇ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಒಟ್ಟಾರೆಯಾಗಿ ಇವತ್ತಿನ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಭದ್ರತೆಯ ಜೊತೆಗೆ ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು ಅಭಿಮಾನಿಗಳೆಲ್ಲ ಮನೆ ಬಳಿ ಜಮಾವಣೆ ಆಗುವಂತಹ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಈ ರೀತಿಯ ಭದ್ರತೆಯನ್ನು ಕೈಗೊಂಡಿದ್ದಾರೆ ಇವತ್ತು 11 ಗಂಟೆಗೆ ಅಂದ್ರೆ ಅಲ್ಲಿ ಸಮಾಧಿ ಬಳಿ ಹೋಗಿ ಸರಿಸುಮಾರು ಇಲ್ಲೂ ಕೂಡ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಕೂಡ ಇಲ್ಲಿ ಪೂಜೆ ಒಂದು ಸಮಯ ಹಿಡಿಯುತ್ತೆ ಹೀಗಾಗಿ ಇಲ್ಲಿ ಪೂಜೆಗಳನ್ನು ಮುಗಿಸ್ಕೊಂಡು ಅನಂತರ ಕುಟುಂಬಸ್ಥರೆಲ್ಲ ಒಟ್ಟಾಗಿ ಸಮಾಧಿ ಬಳಿ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಇಲ್ಲಿ ಮನೆ ಬಂದಂತ ಬಳಿಕ ಇಲ್ಲಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಹರೀಶ್ ನಾಗರಾಜು. ಇನ್ನು ಕಂಠೀರವ ಸ್ಟುಡಿಯೋ ಇಂದ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮಂಜು, ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಏನೇನೆಲ್ಲ ಇದೆ? ಹರೀಶ್ ಗುಡ್ ಮಾರ್ನಿಂಗ್. ಈಗಾಗಲೇ ಕಂಠೀರವ ಸ್ಟುಡಿಯೋದಲ್ಲಿ ಹೂಗುಚ್ಚು ಮುಖಾಂತರ ಅಂದರೆ ಒಂದು ಹೂವಿನ ಅಲಂಕಾರದ ಮುಖಾಂತರ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಪುನೀತ್ ರಾಜ್ಕುಮಾರ್ಗೆ ಏನು ಇಷ್ಟ ಅಂತಂದರೆ ವೈಟ್ ಪೆಟಲ್ಸ್ ಅಂತ ಏನು ಹೇಳ್ತೀವಿ, ವೈಟ್ ಪೆಟಲ್ಸ್ ಆ ವೈಟ್ ರೋಸ್ ಅಂತ ಏನು ಹೇಳ್ತೀವಿ, ವೈಟ್ ಪೆಟಲ್ಸ್ ರೋಸ್ ಅಂತ ಅದ್ರ ಮುಖಾಂತರನೇ ಒಂದು ಅಲಂಕಾರನ ಮಾಡ್ಕೊಂಡಿರ್ತು. ಪುನೀತ್ ರಾಜ್ಕುಮಾರ್ಗೆ ಸಾಕಷ್ಟು ಒಂದು ಇಷ್ಟಪಡ್ತಿರ್ತಕ್ಕಂಥ ಒಂದು ಹೂಗಳಲ್ಲಿ ಇದು ಕೂಡ ಒಂದು ಹೂ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನೊಂದು ರೋಸನ್ನು ಕೂಡ ಪೌಡ್ರ್ಗಳನ್ನು ಮಾಡಿ ಅವನ್ನು ಕೂಡ ಒಂದು ಪುನೀತ್ ಸಮಾಧಿ ಮೇಲೆ ಹಾಕಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಸ್ಟುಡಿಯೋ ಬಳಿ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಪುನೀತ್ ರಾಜ್ಕುಮಾರ್ ಒಂದು ಫೋಟೋಗೆ ಸಾಕಷ್ಟು ಅಂದರೆ ಪುನೀತ್ ರಾಜ್ಕುಮಾರ್ಗೆ ಮಲ್ಲಿಗೆ ಹಾರ ಅಂದರೆ ಭಾರಿ ಇಷ್ಟ ಅಂತ ಕೂಡ ಅವರ ಪತ್ನಿಯ ಬಳಿ ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕೂಡ ಒಂದು ಅಲಂಕಾರನ ಮಾಡ್ಕೊಂಡಿದ್ದು ಅಂದರೆ ಸ್ಟಾರ್ ಎಂದಿಗೂ ಕೂಡ ಅಜರಾಮರ ಅನ್ನೋ ರೀತಿಯಲ್ಲಿ, ಯಾಕಂತೇಳಿದ್ರೆ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ವಿಧಿವಶರಾಗಿ ಸುಮಾರು 11 ದಿನಗಳ ಕಳೆದ್ರೂ ಕೂಡ ಹೇಗೆ 11 ದಿವಸ ಆಯಿತು ಅನ್ನೋದು ಕೂಡ ನಿಜಕ್ಕೂ ಕೂಡ ಶಾಕಿಂಗ್ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ವಿಜುವಲ್ಸಲ್ಲಿ ಏನು ನೋಡ್ತೀರಿ, ಸಕಲ ಸಿದ್ಧತೆ ಅಂದರೆ ಯಾರೇ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದರೂ ಕೂಡ ಕುಟುಂಬದಸ್ಥರು ಬಂದರು ಅವರಿಗೆ ಮಾತ್ರ ಈ ಸ್ಟುಡಿಯೋ ಒಳಗಡೆ ಅಲಂಕಾರ ಅಂದರೆ ಎಂಟ್ರಿ ಇರುತ್ತೆ ಪುನೀತ್ ಸಮಾಧಿ ಬಳಿ. ಈಗಾಗಲೇ ಏನೊಂದು ವಿಜುವಲ್ಸಲ್ಲಿ ನಾವು ನಿಮ್ಗೆ ತೋರಿಸಿದ ಈ ಫೋಟೋಯಿಂದ ಏನೊಂದು ಹೂವನ್ನು ಎತ್ತಿ ಪುನೀತ್ ಅವರ ಒಂದು ಭಾವಚಿತ್ರಕ್ಕೆ ಹಾಕಿ ಅದಾದ ನಂತರ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇರ್ತಕ್ಕಂಥದ್ದು. ಕಂಪ್ಲೀಟಾಗಿ ಸ್ಟುಡಿಯೋ ಸುತ್ತಮುತ್ತಲು ಬಿಗಿ ಪೊಲೀಸ್ ಭದ್ರತೆ ಎಂದು ಕೂಡ ನಿಯೋಜನೆ ಮಾಡಿಕೊಂಡು, ಯಾಕಂದರೆ ಮಳೆ ಬಂದರೂ ಸಹ ಅಭಿಮಾನಿಗಳಲ್ಲಿ ಸಾಕಷ್ಟು ಜನ ಬಂದು ಅವರ ಸಂಬಂಧಿಕರ ಜೊತೆ ಸೇರಿ ಮತ್ತೆ ಡಿಸ್ಟರ್ಬ್ ಮಾಡೋ ಅನ್ನೋ ರೀತಿಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹರೀಶ್, ಸದ್ಯಕ್ಕೆ ಕಂಠೀರವ ಸ್ಟುಡಿಯೋ ಏನಿದೆ ಕಂಪ್ಲೀಟಾಗಿ ಫುಲ್ಲು ಬ್ಯಾರಿಕೇಡನ್ನು ಕೂಡ ಹಾಕಿರ್ತಕ್ಕಂಥದ್ದು ಮತ್ತು ಗಣ್ಯಾತಿ ಗಣ್ಯಾತಿ ವ್ಯಕ್ತಿಗಳಿಗೆ ಮಾತ್ರ ಇವತ್ತು ಇಲ್ಲಿ ಪ್ರವೇಶ ಇರುತ್ತೆ ಅಂತ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಹರೀಶ್, ಒಟ್ಟಾರಿಗೆ ಹೇಳೋದಾದರೆ ಏನು ಪುನೀತ್ ರಾಜ್ಕುಮಾರ್ಗೆ ಇಷ್ಟವಾದಂಥ ಹೂ ಅಂದರೆ ಮೇಲೆ ಕೂಡ ಅಷ್ಟೇ, ನೀವು ನೋಡ್ತಾ ಇರ್ಬೋದು ಆ ಗಿಣಿ ಏನೊಂದು ಎಲೆಸಿದೆ ಆ ಎಲೆಗಳಲ್ಲಿ ಗಿಣಿ ಮುಖಾಂತರ ಒಂದು ಹೂವುಗಳ ಅಲಂಕಾರವನ್ನು ಕೂಡ ಮಾಡಿ ಅದ್ರ ಮುಖಾಂತರ ಕಂಪ್ಲೀಟಾಗಿ ಶೃಂಗಾರವನ್ನು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಇಂದಿಗೆ ವಿಧಿವಶವಾಗಿ 11 ದಿನಗಳಾದರೆ ಕುಟುಂಬದವರು ಇವತ್ತು ಬಂದು ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಹರೀಶ್, ಮಂಜು, ದಿನ ಕಳೆದ ಹಾಗೆ ಅಭಿಮಾನಿಗಳ ಸಂಖ್ಯೆ
ಮತ್ತವರೆಲ್ಲರೂ ಕೂಡ ಸಮಾಧಿ ದರ್ಶನ ಪಡೆಯಬೇಕು ಅಂತ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾನೆ ಇದ್ದರು ಇವತ್ತು ಗ್ಯಾರಂಟಿ ಬರ್ತಾರೆ ಬಟ್ ಅವರೆಲ್ಲರಿಗೂ ಬೆಳಗ್ಗೆ ಅವಕಾಶ ಇದೆಯಾ ಅಥವಾ ಯಾವ ಟೈಮಿಂದ ಯಾವ ಟೈಮ್ ಇವತ್ತು ಈಗಾಗಲೇ ಬರ್ತಿದ್ದಾರಾ ಏನಿದೆ ಮಾಹಿತಿ हरीश मध्यान अरे बेगिन जाव सुमार हन गंटे अली कुटुबस्थर मन सदाशिव नगर मन तेर आंटे इतनी बंद पूजा निर्वहित अरे हन गंटे हनर् गंटे बंद गंटे इंद कार्यक्रम मुगस कंप्लीट ऐन हूँ पुनीत समाधि मेले हाकि अदर अली तेरतर अरे एर गंटे अरे ओवरल हन गंटे इली कंप्लीट कार्य निर्वहित अद ನಂತರ ಮನೆಯ ಬಳಿ ಕೂಡ ಸಾಕಷ್ಟು ಒಂದು ಸಂಬಂಧಿಕರು ಹಾಗೂ ಹಿರಿಯ ನಟರು ಎಲ್ಲರೂ ಕೂಡ ಮನೆಯತ ಜಮಾವಣೆ ಆಗಿರೋ ಕಾರಣದಿಂದ ಕಂಪ್ಲೀಟ್ ಆಗಿ ಇಲ್ಲಿ 2 ಗಂಟೆಗಳ ಕಾಲ ಅವಕಾಶವನ್ನು ನೀಡಿರ್ತಾರೆ ಪೊಲೀಸರು ಜೊತೆಗೆ ಹಿರಿಯ ಅಧಿಕಾರಿಗಳಲ್ಲಿ ಕೂಡ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಕ್ಕಂತ ಕುಟುಂಬಸರು ಸದ್ಯಕ್ಕೆ ಇಲ್ಲೂ ಕೂಡ ಸಿಎಂ ಬರುವ ಚಾನ್ಸಸ್ ಕೂಡ ಹೆಚ್ಚಾಗಿರೋದ್ರಿಂದ ಅವರು ಕೂಡ ರಾಜಕುಮಾರ್ ಕುಟುಂಬದಲ್ಲಿ ಭಾಗಿಯಾಗಿ ಇವತ್ತು 11ನೇ ದಿನ ಕಾರ್ಯಕ್ರಮ ನಿರ್ವಹಿಸಲಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇರತಕ್ಕಂತದ್ದು ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಮಂಜು ಚಂದ್ರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಇದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ದೃಶ್ಯ ಪುನೀತ್ ರಾಜಕುಮಾರ್ ಅವರಿಗೆ ಇಷ್ಟವಾಗುವಂತ ಹೂವು ಮತ್ತು ಬೇರೆ ಬೇರೆ ಅಲಂಕಾರವನ್ನ ಮಾಡಿದ್ದಾರೆ ಸಾಮಾನ್ಯ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಯಾರು ನಮ್ಮ ನಗಲಿರ್ತಾರೋ ಅವರಿಗೆ ಇಷ್ಟವಾಗುವಂತದ್ದೇ ಎಲ್ಲವೂ ಕೂಡ ತಯಾರಾಗಿರುತ್ತೆ ಮತ್ತು ಆಯೋಜನೆಗೊಂಡಿರುತ್ತೆ ಇದು ಕಂಠೀರವ ಸ್ಟುಡಿಯೋದಲ್ಲಿ ಇರುವಂತ ಪುನೀತ್ ರಾಜಕುಮಾರ್ ಅವರ ಸಮಾಧಿ ಇನ್ನೊಂದು ಕಡೆ ಅವರ ಮನೆ ಅಲ್ಲೂ ಕೂಡ ತಯಾರಿ ನಡೆಯತಾ ಇದೆ ಪವಸ್ಟಾ ಪುನೀತ್ ರಾಜಕುಮಾರ್ ನಮ್ಮ ನಗಲಿ ಇವತ್ತಿಗೆ 11ನೇ ದಿವಸ ಇದೆ ಮೊದಲ ಬಾರಿಗೆ ಅಪ್ಪು ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜಕುಮಾರ್ ಪತ್ರದ ಮೂಲಕ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸಿದ್ದಾರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಹಾಗೂ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರಿಗೆ ಧನ್ಯವಾದ ತಿಳಿಸಿ ಒಂದು ಪತ್ರ ಬರೆದಿದ್ದಾರೆ ಪುನೀತ್ ರಾಜಕುಮಾರ್ ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ನೀಡಿದಂತ ಸಹಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ ಅಂತಿಮ ದರ್ಶನದ ಸಂದರ್ಭದಲ್ಲಿ ಹಾಗೂ ಅಂತ್ಯ ಸಂಸ್ಕಾರದ ವೇಳೆ ಕಾನೂನು ಸುವ್ಯವಸ್ಥೆ ಎಲ್ಲಿಯೂ ಕೂಡ ಧಕ್ಕೆ ಆಗದಂತೆ ನೋಡಿಕೊಂಡಿದ್ದೀರಾ ನಮ್ಮ ಇಡೀ ಕುಟುಂಬ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮಗೆ ಮತ್ತು ಎಲ್ಲ ಸಿಬ್ಬಂದಿಗೆ ಧನ್ಯವಾದ ತಿಳಿಸ್ತೀನಿ ಅಂತ ಪತ್ರದಲ್ಲಿ ಪುನೀತ್ ರಾಜಕುಮಾರ್ ಅವರ ಮಡದಿ ಅಶ್ವಿನಿ ಪುನೀತ್ ರಾಜಕುಮಾರ್ ತಿಳಿಸಿದ್ದಾರೆ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ ಅದಕ್ಕೋಸ್ಕರ ವಾಟ್ಸ್ಆಪ್ ಸಹಾಯವಾಣಿ ಕೂಡ ತರ್ದಿದ್ದೀವಿ ನಿಮ್ಮೆಲ್ಲರ ಗಮನಕ್ಕೆ 7977773753 797773753 ವಾಟ್ಸ್ಆಪ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಹಾಗೆ ನಮ್ಮ ವೆಬ್ಸೈಟ್ ಕೂಡ ಇದೆ ಲಾಗ್ ಆನ್ ಆಗ್ಬೋದು www.moneycontrol.com/sanjeevani ವೆಲ್ಕಮ್ ಬ್ಯಾಕ್ ದುಬಾರಿಯಾಗಿದ್ದ ಪೆಟ್ರೋಲ್ ಡೀಸೆಲ್ ಒಂದು ಸ್ವಲ್ಪ ಕಡಿಮೆ ಆಯಿತು ಅಡುಗೆ ಎಣ್ಣೆ ಕಡಿಮೆ ಆಯಿತು ಆದರೆ ಇವತ್ತಿಂದ ಹೋಟೆಲ್ ತಿಂಡಿ ಊಟ ಜಾಸ್ತಿ ಆಗ್ತಾ ಇದೆ ದುಬಾರಿ ಆಗ್ತಾ ಇದೆ ಬಾಯಿ ಸುಡುತ್ತೆ ಗ್ಯಾರಂಟಿ ಕಾಫಿ ಟೀ ಯಾವುದರ ಬೆಲೆ ಎಷ್ಟಾಗಿದೆ ಈ ಹೊತ್ತಿನ ಸ್ಪೆಷಲ್ ನಿಮ್ಮ ಮುಂದೆ ಇದು ದುಬಾರಿ ದುನಿಯಾ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆ ಆಯಿತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಅದರ ಎಫೆಕ್ಟ್ ಈಗ ಹೋಟೆಲ್ ತಿಂಡಿಯ ಮೇಲೆ ಹೊಡಿತಾ ಇದೆ ಇವತ್ತಿನಿಂದ ಹೋಟೆಲ್ ಊಟ ತಿಂಡಿ ದುಬಾರಿ ಆಗುತ್ತೆ ಊಟ ತಿಂಡಿ ಮೇಲೆ ಶೇಕಡ 5 ರಿಂದ 10% ಏರಿಕೆ ಬ್ರೇಕಿಂಗ್ ನ್ಯೂಸ್ ನಿನ್ನೆ ತನಕ ಕಾಫಿ ಕುಡಿದಿರೋ ಇವತ್ತು ಬೆಳಗ್ಗೆ ಕಾಫಿ ಕುಡಿದಾಗ 2 ರೂಪಾಯಿ ಜಾಸ್ತಿ ಆಗಿದ್ರೆ ಏನಿದು ಜಾಸ್ತಿ ಮಾಡ್ಬಿಟ್ಟಿದ್ರಿ ಅಂದ್ರೆ ಹೌದು ಜಾಸ್ತಿ ಆಗಿರುತ್ತೆ ಕಾಫಿ ಟೀ ಬೆಲೆ ಒಂದು 2 ರೂಪಾಯಿ ಜಾಸ್ತಿ ಆಗಿದ್ರೆ ತಿಂಡಿಗಳ ಬೆಲೆ 5 ರೂಪಾಯಿ 6 ರೂಪಾಯಿ ಜಾಸ್ತಿ ಆಗಿರುತ್ತೆ ಊಟದ ಬೆಲೆ 10 ರೂಪಾಯಿ ಜಾಸ್ತಿ ಆಗಿರುತ್ತೆ ತಿಂಡಿಗೆ ಕನಿಷ್ಠ 5 ಊಟಕ್ಕೆ 10 ಕಾಫಿ ಟೀಗೆ ಒಂದು 2 ರಿಂದ 3 ರೂಪಾಯಿ ಏರಿಕೆ ಸಾಧ್ಯತೆಗಳು ಇದ್ದೇ ಇದೆ ಇವತ್ತಿನಿಂದ ದರ ಏರಿಕೆ ಅನ್ವಯ ಆಗುತ್ತೆ ಕನಿಷ್ಠ 8 ರೂಪಾಯಿ ಗರಿಷ್ಠ 10 ರೂಪಾಯಿ ಊಟಕ್ಕೆ ತಿಂಡಿಗೆ ಕನಿಷ್ಠ 5 ರೂಪಾಯಿ ಗರಿಷ್ಠ ಅದರ ಮೇಲೆ 8 10 ಎಷ್ಟು ಬೇಕಾಗಿರಬಹುದು ಕಾಫಿ ಟೀ 2 ರೂಪಾಯಿ ಅಂತ ಗ್ಯಾರಂಟಿ ಆಗಿರುತ್ತೆ 3 ರೂಪಾಯಿ 4 ರೂಪಾಯಿ ಆದರೂ ಆಶ್ಚರ್ಯ ಪಡಬೇಡಿ ಡಿಪೆಂಡ್ಸ್ ಅಪಾನ್ ಬೇರೆ ಬೇರೆ ಹೋಟೆಲ್ ಬೇರೆ ಬೇರೆ ತರ ಬೇರೆ ಬೇರೆ ಲೆವೆಲ್ ಎಲ್ಲ ಇದ್ದಾಗ ಸೋ ಹಾಗಾಗಿ ಮಾಮೂಲಿನೇ ಕಾಫಿ ಅಥವಾ ಟೀ ಬಹಳ ಕಡಿಮೆ ಇದ್ದದೆ 10 ಅಥವಾ 12 ಅಥವಾ 15 ರೂಪಾಯಿ ಇದ್ದರೆ ಒಂದು 2 3 ರೂಪಾಯಿ ಜಾಸ್ತಿ ಇರುತ್ತೆ ಇವತ್ತಿಂದ ಕೊಟ್ಟು ಕುಡಿಯಲೇಬೇಕಾದಂತ ಅನಿವಾರ್ಯತೆ ಅದಕ್ಕೆ ನಾವು ಆಗ್ಲೇ ಹೇಳಿದ್ವಿ ಕಾಫಿ ಟೀ ನಾಲ್ಗೆ ಸುಡುತ್ತೆ ಅಂತ ಬಿಸಿ ಅಲ್ಲದಿದ್ದರೂ ಸುಡುತ್ತೆ ತುಂಬಾ ಕಷ್ಟ ಆಗುತ್ತೆ ಸೇ ಈ ತರ ಕಷ್ಟ ಆದ್ರೆ ತುಂಬಾ ಜೀವನ ಸಾಕ್ಸೋ ತುಂಬಾ ಕಷ್ಟ ಆಗುತ್ತೆ
ಫಸ್ಟೆಲ್ಲ ಬರೀ 30 ರೂಪಾಯಿಗೆ ಮಸಾಲೆ ದೋಸೆ ಸಿಗದು ಆದ್ರೆ ಈಗ ತುಂಬಾ ಜಾಸ್ತಿ ಆಗಿದೆ ಬೆಲೆ ಎಲ್ಲ ಗಗನಕ್ಕೇರಿದೆ ಆದ್ರೆ ಜನಸಾಮಾನ್ಯರು ಹೇಗೆ ಜೀವನ ಮಾಡಬೇಕು ಹಾಗಾಗಿ ತುಂಬಾ ಕಷ್ಟ ಆಗ್ತಿದೆ ಎಲ್ಪಿಜಿ ಗ್ಯಾಸ್ ಎಲ್ಲ ರೇಟ್ ಆಗಿದೆ ಪೆಟ್ರೋಲ್ ಡೀಸೆಲ್ ಎಲ್ಲ ಈ ತರ ದಿನಕ್ಕೆ ಕೂಲಿ ಬರೀ 500 ರೂಪಾಯಿ ಆದ್ರೆ ಅವರು ಪೆಟ್ರೋಲ್ ಗೆ 500 ರೂಪಾಯಿಯಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಏನು ತಂದು ಕೊಡ್ತಾರೆ ಹೇಳಿ ಹಾಗಾಗಿ ದಿನಕೂಲಿ ಇಷ್ಟಿರಬೇಕಾದ್ರೆ ಜೀವನ ಸಾಕ್ಸೋದು ತುಂಬಾ ಕಷ್ಟ ಆಗುತ್ತೆ ಆದಷ್ಟು ಎಲ್ಲಾ ಬೆಲೆಗಳು ನಮಗೆ ಕಡಿಮೆ ಆಗಬೇಕು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ ಇವತ್ತಿಂದ ಹೋಟೆಲ್ ತಿಂಡಿ ಬರೋರು ಶಾಕ್ ಆಗಬಾರದು ಸೊ ಹಾಗಾಗಿ ಇವತ್ತಿಂದ ದರ ಅನ್ವಯ ಆಗುತ್ತೆ ನೀವು ಎಲ್ಲಿದ್ದೀರಿ ಯಾವ್ಯಾವ ಹೋಟೆಲ್ ಬೆಲೆ ಈಗಾಗಲೇ ರೇಟ್ ಕಾರ್ಡ್ ಹೊಸ ರೇಟ್ ಕಾರ್ಡ್ ಹಾಕಿದಾರಾ ಹೇಗೆ ಹೌದು ಹರೀಶ್ ನಾಗರಾಜು ಏನು ಒಂದ್ ಕಡೆಯಿಂದ ದಿನಬಳಕೆಯ ಸಾಮಗ್ರಿಗಳ ಮೇಲೆ ಸರ್ಕಾರದಿಂದ ಆಗ್ತಾ ಇರುವಂತಹ ಬೆಲೆ ಏರಿಕೆ ಏನಿದೆ ಅದಕ್ಕೆ ಅನುಗುಣವಾಗಿ ಹೋಟೆಲ್ ಉದ್ಯಮಿಗಳು ಕೂಡ ತಮ್ಮ ವ್ಯವಹಾರದಲ್ಲಿ ಬೆಲೆ ಏರಿಕೆಯನ್ನು ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಇವತ್ತೇ ಎಲ್ಲಾ ಕಡೆ ಆಗುತ್ತೆ ಅಂತಲ್ಲ ಇವತ್ತಿಂದ ಶುರುವಾಗಿ ಮುಂದಿನ ಗುರುವಾರದ ಒಳಗಡೆಗಾಗಿ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಸುಮಾರು 5-10% ಬೆಲೆ ಏರಿಕೆ ಆಗುವಂತ ಬೆಲೆ ಏರಿಕೆ ಮಾಡ್ತೀವಿ ಅನ್ನುವಂಥದ್ದು ಈಗಾಗಲೇ ಹೋಟೆಲ್ ಮಾಲೀಕ ಸಂಘದವರು ಹೇಳಿರುವಂತದ್ದು ಸದ್ಯಕ್ಕೆ ನಾನು ನಗರದ ಕೆಆರ್ ವೃತ್ತದಲ್ಲಿ ಇರುವಂತಹ ಕೃಷ್ಣರಾಜ್ ಅವರ ಏನು ನಿಸರ್ಗ ಹೋಟೆಲ್ ಇದ್ದೀನಿ ಅಲ್ಲಿನ ಕೆಲವೊಂದು ಅಲ್ಲೂ ಕೂಡ ಸಾಕಷ್ಟು ಗ್ರಾಹಕರು ಇದ್ದಾರೆ ಮತ್ತೆ ಅಲ್ಲಿನ ಕೆಲವೊಂದು ಡೀಟೇಲ್ಸ್ ಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ಅಂದ್ರೆ ಪ್ರಮುಖವಾಗಿ ದೋಸೆ ಮತ್ತು ರೈಸ್ ಬಾತ್ಗಳೇನಿದೆ ಅದರ ಮೇಲೆ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಸಂಘ ಅಂದ್ರೆ ಹೋಟೆಲ್ ಉದ್ಯಮಿಗಳು ನಿರ್ಧಾರ ಮಾಡಿರುವಂತದ್ದು ಜೊತೆಗೆ ಊಟ ಮತ್ತೆ ಈ ಚೈನೀಸ್ ಐಟಮ್ಸ್ ಗಳೇನಿದೆ ಅದರ ಮೇಲೆ 10% ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಿರುವ ಜೊತೆಗೆ ಟೀ ಮತ್ತೆ ಕಾಫಿ ಮೇಲೆ 2 ರೂಪಾಯಿನ ಜಾಸ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು ಇದ್ರ ಬಗ್ಗೆ ನಾವು ಏನ್ ಹೇಳ್ತೀವಿ ಅನ್ನೋದಕ್ಕಿಂತ ಜನರು ಏನ್ ಹೇಳ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಸರ್ ಇವತ್ತಿಂದ ಬೆಂಗಳೂರು ನಗರದಾದ್ಯಂತ ಇರುವಂತಹ ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲಿ ದರ ಅಂದ್ರೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಏನ್ ಹೇಳ್ತೀರಿ ಆಸ್ ಅ ಪಬ್ಲಿಕ್ ಆಗಿ ಪಬ್ಲಿಕ್ ಆಗಿ ಅಂತಂದ್ರೆ ಈಗ ಲಾಸ್ಟ್ ಟೈಮ್ ಕಮರ್ಷಿಯಲ್ ಸಿಲಿಂಡರ್ 295 ರುಪೀಸ್ ಸೆಂಟ್ರಲ್ ಗವರ್ಮೆಂಟ್ ಸ್ಟ್ರೈಟ್ ಆಗಿ ಜಾಸ್ತಿ ಮಾಡಿದೆ ಅದು ಹೇಗ್ ಮಾಡಿದ್ದಾರೆ ಏನು ಅನ್ನೋದನ್ನ ಅದು ಸರ್ಕಾರ ನಿರ್ಧಾರ ಮಾಡಬೇಕು ಆದ್ರೆ ಬಡವರಿಗೆ ತೊಂದರೆ ಆಗದಂತೂ ಫುಡ್ ಹೋಟ್ಲ್ ಮೇಲೆ ಜಾಸ್ತಿ ಮಾಡೋದು ಅದು ತೊಂದರೆನೆ ಜನಕ್ಕೆ ಹಾಗಾಗಿ ಕೋವಿಡ್ ಆಗಿರೋದ್ರಿಂದ ಹೋಟೆಲ್ ಇಂಡಸ್ಟ್ರಿ ನಡೆಸೋರಿಗೂ ತುಂಬಾ ತೊಂದರೆ ಇದೆ ಅದರ ಜೊತೆಯಲ್ಲಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಆದರೆ ಸಂಬಳಗಳು ಅವರಿಗೆ ಕೊಡಬೇಕಿರುವಂತ ಒಂದು ಫೆಸಿಲಿಟೀಸ್ಗಳು ಅಷ್ಟಾಗಿ ಬರ್ತಿಲ್ಲದೆ ಇರೋದ್ರಿಂದ ಸರ್ಕಾರ ಜಾಸ್ತಿ ಮಾಡ್ತಾ ಇರೋದಕ್ಕೆ ಪ್ರಮುಖ ಅಂಶ ಏನು ಅಂತಂದ್ರೆ ಈಗ ಕೆಲವು ಕಡೆ 10 ರೂಪಾಯಿ ಇದೆ ಕಾಫಿಗೆ ಟೀಗೆ ಇನ್ನೊಂದು ಕಡೆ 12 ರೂಪಾಯಿ ಇದೆ ಇವಾಗ 2 ರೂಪಾಯಿ ಜಾಸ್ತಿ ಅಂದ್ರೂ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಮ್ಮಿ 15 ರೂಪಾಯಿ ಆಗುತ್ತೆ ಒಬ್ರು ಒಂದಿನಕ್ಕೆ 4 ಕಾಫಿ ಕುಡಿತೀನಿ ಅಂದ್ರೆ 60 ರೂಪಾಯಿ ಬೇಕಾಗುತ್ತೆ ಕರೆಕ್ಟ್ ಅದನ್ನೇ ಹೇಳ್ತಿರೋದು ಈಗ ಬೆಲೆ ಇವ್ರು ಗ್ಯಾಸ್ ಜಾಸ್ತಿ ಪೆಟ್ರೋಲ್ ಜಾಸ್ತಿ ಡೀಸೆಲ್ ಜಾಸ್ತಿ ಅಂತ ಮಾಡಿದಾಗ ಹೋಟ್ಲ್ ಅವ್ರು ಅವರು ನಡೆಸಬೇಕು ಅಂದಾಗ ಅವ್ರಿಗೂ ಒಂದು ಸ್ಟಾಫ್ ಇರ್ತಾರೆ ಮತ್ತೆ ಅವ್ರಿಗೂ ಸುಮಾರು ಖರ್ಚುಗಳಿರ್ತವೆ ಸೊ ಹಾಗಾಗಿ ಏನಾಗಿದೆ ಅಂತಂದ್ರೆ ಈಗ ಬೆಲೆಗಳು ಒಂದೊಂದೇ ಜಾಸ್ತಿ ಮಾಡ್ತಾರೆ ಗ್ಯಾಸ್ ಒಂದೇ ಪ್ರಮುಖವಾಗಿಲ್ಲ ಇದರಲ್ಲಿ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಮತ್ತೆ ಲೇಬರ್ ಸಂಬಳಗಳು ಜಾಸ್ತಿ ಆಗಿದೆ ಕೋವಿಡ್ ಅಲ್ಲಿ ಲೇಬರ್ ಸಿಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಜಾಸ್ತಿ ಅದೇನಾಗ್ತಾ ಇದೆ ಸಾಮಾನ್ಯ ಜನಗಳಿಗೆ ನಮಗೆ ಎಫೆಕ್ಟ್ ಆಗುತ್ತೆ ಬಟ್ ನಮಗೆ ಬೇರೆ ಇನ್ಕಮ್ ಏನು ಜಾಸ್ತಿ ಆಗಲ್ವಲ್ಲ ಸೊ ಹಾಗಾಗಿ ನಾನು ಹೇಳ್ತೀನಿ ಬೆಲೆ ಮೇನು ನಮಗೆ ಏನು ಫ್ಯೂಲ್ ಮೇಲೆ ಥಿಂಗ್ಸ್ ಇದೆ ಅದನ್ನು ಕಮ್ಮಿ ಮಾಡಿದ್ರೆ ಸುಮಾರು ಥಿಂಗ್ಸ್ ಕಮ್ಮಿ ಆಗುತ್ತೆ ಅಂದ್ರೆ ಹರೀಶ್ ನಾಗರಾಜ್ ಹೇಳ್ತಾ ಇರೋದು ಸರ್ಕಾರ ತೈಲದ ಮೇಲೆ ಮತ್ತು ದಿನಬಳಕೆಯ ವಸ್ತುಗಳ ಮೇಲೆ ಯಾವ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಬೆಲೆ ದರವನ್ನ ಹೆಚ್ಚಳ ಮಾಡಿದರೋ ಆ ಒಂದು ಪರಿಣಾಮವಾಗಿ ಇಲ್ಲಿ ಇವತ್ತು ಹೋಟೆಲ್ಗಳಲ್ಲೂ ಕೂಡ ಸಿಗುವಂತಹ ತಿಂಡಿ ತಿನಿಸುಗಳ ಮೇಲೆ ಏರಿಕೆ ಆಗಿರುವಂತದ್ದು ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುವುದಂತೂ ಖಂಡಿತ ಆದ್ರೆ ಇದನ್ನ ಇಳಿಕೆ ಮಾಡಬೇಕಾಗಿರುವಂತವರು ಹೋಟೆಲ್ ಉದ್ಯಮಿಗಳಲ್ಲ ಬದಲಾಗಿ ಸರ್ಕಾರ ರಾಜ್ಯ ಸರ್ಕಾರ ಜೊತೆ ಕೇಂದ್ರ ಸರ್ಕಾರ ಅವರು ಹಾಕ್ತಾ ಇರುವಂತಹ ತೆರಿಗೆ ಸುಂಕ ಏನಿದೆ ಅದನ್ನ ಕಡಿಮೆ ಮಾಡಿದ್ರೆ ಖಂಡಿತವಾಗಿಯೂ ಇದ್ರ ಆ ಹೋಟೆಲ್ ಉದ್ಯಮಿಗಳು ಮಾಡಿರುವಂತಹ ಬೆಲೆ ಏರಿಕೆ ಏನಿದೆ ಅದನ್ನ ಕಂಟ್ರೋಲ್ ತರಬಹುದು ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತಹ ಹರೀಶ್ ನಾಗರಾಜ್ ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ನಿಮ್ಮ ಮುಂದುವರೆಸಿನ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ ವೆಲ್ಕಮ್ ಬ್ಯಾಕ್ ಇವತ್ತಿಂದ ಬೇಗ ಬೇಗ ಹೇಳಬೇಕು ರೆಡಿ ಮಾಡಬೇಕು ಸ್ಕೂಲ್ಗೆ ಹೋಗಬೇಕು ಅಂದ್ರೆ ಅರ್ಥ ಇವತ್ತಿಂದ LKG UKG ಅಂಗನವಾಡಿಗಳು ಪುನರಾರಂಭ ಏನೆಲ್ಲ ಹೊಸ ರೂಲ್ಸ್ ಇದೆ ಪುಟಾಣಿಗಳೇ ಶಾಲೆಗೆ ಬನ್ನಿ ಶಿಕ್ಷಕರೇ ಪೋಷಕರೇ ಎಚ್ಚರ
ಈ ಹೊತ್ತಿನ ಸ್ಪೆಷಲ್ ಎಲ್ಕೆಜಿ ಯುಕೆಜಿ ಪುನರಾರಂಭ. ಹತ್ತತ್ರ ಒಂದೂವರೆ ಒಂದು ಮುಕ್ಕಾಲು ವರ್ಷ ರೂಢಿ ತಪ್ಪೋಗಿದೆ ಆ ಮಕ್ಕಳಿಗೆಲ್ಲ. ಇವತ್ತಿಲ್ಲ ಎದ್ದು ರೆಡಿ ಆಗ್ತಿರ್ತಾರೆ ಇಷ್ಟೊತ್ತಿಗೆ. ಇವತ್ತಿನಿಂದ ಮತ್ತೆ ಶಾಲೆಗಳಲ್ಲಿ ಚಿಣ್ಣರ ಚಿಲಿಪಿಲಿ ಶುರುವಾಗುತ್ತೆ. ಎಲ್ಕೆಜಿ ಯುಕೆಜಿ ಅಂಗನವಾಡಿಗಳು ಇವತ್ತಿಂದ ಶುರು. ಬ್ರೇಕಿಂಗ್ ನ್ಯೂಸ್. ಆ ಪುಟಾಣಿ ಮಕ್ಕಳನ್ನ ಬರಮಾಡ್ಕೊಳ್ಳೋದಕ್ಕೆ ಶಿಕ್ಷಕರು ಕೂಡ ಅಂದ್ರೆ ಶಾಲೆಗಳು ಶಿಕ್ಷಕರು ಎಲ್ಲ ರೆಡಿ ಆಗಿದ್ದಾರೆ. 18 ತಿಂಗಳಾದ ಮೇಲೆ ಶುರುವಾಗ್ತಾ ಇದೆ ಎಲ್ಕೆಜಿ ಯುಕೆಜಿ ಕ್ಲಾಸ್ಗಳು. ಕೋವಿಡ್ ಮಾರ್ಗಸೂಚಿ ಅನ್ವಯ ಆಗುತ್ತೆ. ಆಟ ಪಾಠ ತುಂಬಾ ಕಟ್ಟೆಚ್ಚರದಿಂದ ಇರಬೇಕು. ಮಕ್ಕಳು ಅಂದ್ರೆ ಗೊತ್ತಲ್ಲ ಸಿಗ್ತಾ ಇರೋದೇ 18 ತಿಂಗಳಾದ ಮೇಲೆ ಬಿಡ್ತಾರ ಫ್ರೆಂಡ್ಸ್ ಅದು ಇದು ಊಟ ತಿಂಡಿ ಎಲ್ಲ ನಡೀತಾ ಇರುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡೋದು ಈಗಿರೋದು ದೊಡ್ಡ ಸಾಹಸ. ಸೊ ಹಾಗಾಗಿ ಒಂದಷ್ಟು ಮಕ್ಕಳಿಗೂ ಈಗಂತೂ ಅರಿವು ಬಂದಿರುತ್ತೆ. ಮಾಸ್ಕ್ ಹಾಕೋಬೇಕು, ಮುಟ್ಟಬಾರದು, ಸ್ಯಾನಿಟೈಸ್ ಹಾಕೋಬೇಕು, ಎಲ್ಲೂ ಮೊದಲ ಥರ ಆಟ ಆಡಬಾರದು, ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ಅದು ಒಂದೊಂದು ನೆನಪಿರಲಿ, ಬರಲೇಬೇಕು ಶಾಲೆಗೆ ಅನ್ನೋದು ಕಡ್ಡಾಯ ಅಲ್ಲ. ಮಕ್ಕಳನ್ನ ಕಳಿಸ್ಕೋದಕ್ಕೆ ಪೋಷಕರು ಒಪ್ಪಿಗೆ ಪತ್ರ ಕೊಡಬೇಕು, ಏನು ತೊಂದರೆ ಇಲ್ಲ ಅಂತ. ಶಿಕ್ಷಕರುಗಳಿಗೆ 2 ಡೋಸ್ ಲಸಿಕೆ ಕಂಪ್ಲೀಟ್ ಆಗಿರಬೇಕು. ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ಪೋಷಕರಿಗೂ ಕೂಡ 2 ಡೋಸ್ ಕಡ್ಡಾಯ ಇರಬೇಕು. ಇದೆಲ್ಲ SOP ನಲ್ಲಿದೆ. ಸೊ ಹಾಗಾಗಿ ಆ ನಿಯಮಗಳನ್ನು ಅನ್ವಯ ಆಗೇ ಆಗುತ್ತೆ. ಬೆಳಗ್ಗೆ 9:30 ರಿಂದ 3:30 ತನಕ LKG UKG ಕ್ಲಾಸ್ಗಳನ್ನ ಮಾಡ್ತಾರೆ. ಶುಕ್ರವಾರದವರು ಮಾತ್ರ ಮಂಡೇ ಟು ಫ್ರೈಡೆ 5 ದಿನ ಮಾತ್ರ LKG UKG ಅವ್ರಿಗಿರುತ್ತೆ. ಬಿಸಿರಿನ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡಲೇಬೇಕು ಅಥವಾ ಅಪ್ಪ ಅಮ್ಮಂದ್ರು ಕೊಟ್ಟು ಕಳಿಸ್ತಾರೆ ಸಾಮಾನ್ಯ. ಶನಿವಾರ ಭಾನುವಾರ ಆ ಕೊಠಡಿಯನ್ನು ಸ್ಯಾನಿಟೈಸ್ ಮಾಡೋದು, ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ತಿರಬೇಕು. ಇದೆಲ್ಲ SOP ಪ್ಲಾನ್ಸ್ಗಳು. ಅಂದರೆ ಶನಿವಾರ ಭಾನುವಾರ ಅವರು ಶಾಲೆಯವರು ರೆಡಿ ಮಾಡ್ಕೋಬೇಕು. ಅಂಗನವಾಡಿ ಅಷ್ಟೇ, ಅಂಗನವಾಡಿಲೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಅಂಗನವಾಡಿಗಳು ಓಪನ್ ಆಗಿರುತ್ತೆ. ಮಕ್ಕಳಿಗೆ ಒಂದು ದಿನ ತರಗತಿ, ಒಂದು ದಿನ ರಜೆ. ಅಂದರೆ ಮಂಡೇ ಇದ್ದರೆ ಟ್ಯೂಸ್ಡೇ ಇಲ್ಲ, ವೆಡ್ನಸ್ಡೇ ಇದ್ದರೆ ಥರ್ಸ್ಡೇ ಇಲ್ಲ, ಆ ಥರ ವ್ಯವಸ್ಥೆ. ಆಲ್ಟರ್ನೇಟಿವ್ ಡೇಸ್ ಅಂತೀವಲ್ಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಈ 5 ದಿನ ಆಲ್ಟರ್ನೇಟಿವ್ ಡೇಸು. ಅಲ್ಲೂ ಕೂಡ ಶನಿವಾರ ಭಾನುವಾರ ರಜಾ, ಅಲ್ಲಿ ಅವಾಗ ಕ್ಲೀನ್ ಗೀನ್ ಎಲ್ಲ ಮಾಡ್ಕೋತಾರೆ. ಸೊ ಇದು ಇನ್ನು ಜ್ವರ, ಕೆಮ್ಮು, ನೆಗಡಿ ಇದ್ದರೆ ಶಾಲೆಗೆ ಕಳಿಸ್ಲೇಬೇಡಿ. ಒಂದು ಸಣ್ಣ ಸಿಂಪ್ಟಮ್ಸ್ ಇದ್ರೂ ಬೇಡವೇ ಬೇಡ, ಯಾಕೆ ರಿಸ್ಕ್ ಯಾಕೆ. ಸೊ ಕೋವಿಡ್ ಲಕ್ಷಣ ಇದ್ರಂತೂ ಬೇಡವೇ ಬೇಡ. ಮಾಸ್ಕ್ ಹಾಕೋಬೇಕು, ಅಂತರವದ ಬಗ್ಗೆ ಮಕ್ಕಳಿಗೆ ಅವಾಗವಾಗ ಹೇಳ್ತಾನೇ ಇರಿ, ಕಿವಿಗೆ ಹೋಗ್ತಾ ಇರಬೇಕು. ಸೊ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡಿ, ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬಾರ್ದು, ನೀನೇ ತಿನ್ನಬೇಕು, ಭಯ ಪಡಿಸೋದು ಬೇಡ. ಅದ್ರೊಂದು ಕಾನ್ಫಿಡೆಂಟ್ ಆಗಿ ನೀನು ತಿನ್ನು ಆ ಥರದ್ದೆಲ್ಲ. ಯಾಕೆಂದರೆ ಮಕ್ಕಳೆಲ್ಲ ಏ ನಾನು ಬಿಸ್ಕೆಟ್ ತದೀನಿ ತಗೋ, ಚಾಕ್ಲೇಟ್ಸ್ ತದೀನಿ ತಗೋ ಅಂತೆಲ್ಲ ಹೇಳ್ಬಿಡ್ತಾರೆ. ಮತ್ತೆ ಸುಮಾಯಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಆಶಿಕ್. ಮಕ್ಕಳೆಲ್ಲ ರೆಡಿ, ಶಾಲೆ ಶುರು, ಹೇಗಿರುತ್ತೆ ಇವತ್ತಿಂದ LKG UKG ಅಂಗನವಾಡಿ ಕ್ಲಾಸ್ಗಳು? ಹೌದು ಹರೀಶ್, ಅದು ಅಂದ್ರೆ ಒಂದ್ ರೀತಿ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಪ್ರೈಮರಿಗಿಂತ ಮೇಲೆ ಶುರುವಾಗಿ ಮಕ್ಕಳು ಕೂಡ ನಾವ್ ಯಾವಾಗಪ್ಪ ಶಾಲೆಗೆ ಹೋಗೋದು ಅನ್ನುವಂತ ಒಂದು ಸುದ್ದಿಗಾಲಲ್ಲಿ ನಿಂತಿದ್ರು. ಆದ್ರೆ ಅವರ ಒಂದು ಉತ್ಸಾಹಕ್ಕೆ ಇವತ್ತು ಬ್ರೇಕ್ ಬೀಳ್ತಾ ಇದೆ. ಇವತ್ತಿನಿಂದ ಅವರು ಪುಟಾಣಿಗಳು ಅಂದ್ರೆ LKG UKG ಅಂಗನವಾಡಿ ಪುಟ್ಟ ಪುಟಾಣಿ ಮಕ್ಕಳು ಇವತ್ತಿನಿಂದ ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸುಮಾರು 9:30 ರಿಂದ ಎಲ್ಲಾ ಕಡೆ ಶಾಲೆಗಳು ಅಂದ್ರೆ LKG UKGಗಳು ಮತ್ತು ಪ್ರೀ ಸ್ಕೂಲ್ಗಳು ಓಪನ್ ಆಗ್ತವೆ. ಕೆಲವೊಂದಿಷ್ಟು ಈಗಾಗಲೇ ನೀವು ಹೇಳಿದ ಹಾಗೆ ಗೈಡ್ ಲೈನ್ಸ್ ಕೂಡ ಇದೆ. ಸರ್ಕಾರಿ ಅಂಗನವಾಡಿಗಳಿಗೆ ಬೇರೆ ರೀತಿಯಾದಂತಹ ಒಂದು ಗೈಡ್ ಲೈನ್ಸ್ ಇದೆ. ಅದೇ ರೀತಿ ಖಾಸಗಿ ಅಂದ್ರೆ LKG UKG ಪ್ರೀ ಸ್ಕೂಲ್ಸ್ ಗಳಿಗೆ ಒಂದ್ ಸ್ವಲ್ಪ ಬದಲಾವಣೆ ಮಾಡಿರುವಂತಹ ಗೈಡ್ ಲೈನ್ಸ್ ಅನ್ನ ಸರ್ಕಾರ ಈ ಬಾರಿ ಹೊರಡಿಸಿರುವಂತದ್ದು. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳು ಪಾಠ ಕಲಿಯಕ್ ಬಂದ್ರೆ ಇಲ್ಲಿ ಒಂದೇ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ 5 ದಿನ ಕಂಟಿನ್ಯೂಸ್ ಆಗಿ ಕ್ಲಾಸ್ ನಡೆಯುತ್ತೆ. ಆದ್ರೆ ಕೆಲವೊಂದಿಷ್ಟು ಏನು ಗೈಡ್ ಲೈನ್ಸ್ ಗಳನ್ನ ಪೋಷಕರು ಶಾಲೆಗಳು ಪಾಲಿಸ್ಕೋಬೇಕು, ಪೋಷಕರು ಪಾಲಿಸ್ಕೋಬೇಕು. ಇಲ್ಲಿ ಟೀಚರ್ಗಳದ್ದು ಮತ್ತೆ ಪೋಷಕರ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಅಂದ್ರೆ ಪ್ರೈಮರಿಗಿಂತ ಮೇಲೆ ಮಕ್ಕಳಿಗಾದ್ರೆ ಮಕ್ಕಳು ಕೂಡ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಒಂದ್ ಸ್ವಲ್ಪ ವಿವೇಚನೆ ಇರುತ್ತೆ, ಅವರು ಕೂಡ ಎಚ್ಚರಿಕೆ ವಹಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಈ ಪುಟ ಪುಟಾಣಿ ಮಕ್ಕಳಾಗಿರೋದ್ರ ಇರುವ ಕಾರಣದಿಂದ ಪೋಷಕರು ಮತ್ತೆ ಶಿಕ್ಷಕರ ಇಲ್ಲಿನ ಜವಾಬ್ದಾರಿ ಫುಲ್ ಆಗಿ ಹೊತ್ಕೊಂಡು ಅವರನ್ನು ನೋಡ್ಕೋಬೇಕಾಗಿರುವಂತ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಈಗಾಗ್ಲೇ ಏನು ಮಕ್ಕಳು ಸುಮಾರು 20-22 ತಿಂಗಳಿಂದ ಶಾಲೆಗಳ ಬಾಗಿಲು ನೋಡದೆ ಅವರ ಫ್ರೆಂಡ್ಸ್ ಅಂದ್ರೆ ಆ ಒಂದು ಕಲಿಕಾ ಪ್ರೋಸೆಸ್ ನಲ್ಲಿ ಅವರು ಭಾಗಿಯಾಗದೆ ಸಾಕಷ್ಟು 20-22 ತಿಂಗಳಾಗಿದೆ. ಇವತ್ತಿನಿಂದ ಅವರು ಮತ್ತೆ ಶಾಲೆಗಳು ಬರ್ತಾ ಇದಾರೆ. ನಲಿ ಕಲಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಏನಿದೆ ಅದಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಒಟ್ಟಿನಲ್ಲಿ ಇವತ್ತಿನಿಂದ ಶುರುವಾಗ್ತಾ ಏನು ಮಕ್ಕಳಿಗೆ ಅಂಗನವಾಡಿ ಮತ್ತೆ LKG UKG ಶುರುವಾಗ್ತಾ ಇದೆ, ಇದು ನಿಜಕ್ಕೂ ಒಳ್ಳೆ ಕೆಲಸ. ಪೋಷಕರು ಕೂಡ ಒಂದು ರೀತಿಯ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಹೇಗೆ ಆಶಿಕ್ ಅಂದ್ರೆ ಬೇರೆ ಕ್ಲಾಸ್ಗಳೆಲ್ಲ ಶುರುವಾಗಬೇಕಾರೆ ಅವಾಗೆಲ್ಲ ತುಂಬಾ ಜನ ಕಳಿಸೋಕೆ ಇಷ್ಟಪಡ್ತಿರ್ಲಿಲ್ಲ. ಬಟ್ ಈಗ ಮಕ್ಕಳು ಪುಟಾಣಿ ಮಕ್ಕಳು ಅಂದಾಗ ಪೋಷಕರು ಹೇಗೆ ಇಲ್ಲಪ್ಪ ನಮ್ಮ ಮಕ್ಕಳು ಹೋಗ್ಲಿ ಈಗ ಅಂತ ಖುಷಿ ಪಟ್ಟು ಕಳಿಸ್ಕೊಡ್ತಿದಾರಾ, ಭಯ ಆಗಿಯೇ ಇಲ್ವಾ? ಅಂದ್ರೆ ಈಗಾಗ್ಲೇ ಒಂದಿಷ್ಟು ಪೋಷಕರು ನಮ್ ಜೊತೆ ಮಾತಾಡಿದ ಪ್ರಕಾರ ಮಕ್ಕಳು ತುಂಬಾ ಅಂದ್ರೆ 20-22 ತಿಂಗಳಿಂದ ಅವರಿಗೆ ಮನೆ ಒಳಗಡೆನೆ ಕೂತು ಮಾನಸಿಕವಾಗಿ ಅಥವಾ ಬೇರೆ ರೀತಿಯಾದಂತಹ ಬೆಳವಣಿಗೆಗಳಿಗೆ ಅವ್ರಿಗೆ ಹೊಡೆತ ಬೀಳ್ತಾ ಇದೆ. ಹೀಗಾಗಿ
ಒಂದು ಸ್ವಲ್ಪ ನಾವು ಎಚ್ಚರಿಕೆಯನ್ನು ವಹಿಸಿಕೊಂಡು ಮಕ್ಕಳನ್ನ ಆ ಶಾಲೆಗೆ ಕಳಿಸುವ ಮೂಲಕ ಅವರಲ್ಲಿ ಮೊದಲಿನಂತಿರುವಂತಹ ಒಂದು ಆ ದೈಹಿಕ ಮಾನಸಿಕ ಬೆಳವಣಿಗೆ ಏನಿದೆ ಅದಕ್ಕೆ ಸಹಕಾರಿ ಆಗುತ್ತೆ. ಅಂದ್ರೆ ಶಿಕ್ಷಣ ವ್ಯವಸ್ಥೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಇಂಥ ಪರಿಸ್ಥಿತಿಗಳನ್ನು ನಾವು ಅದನ್ನ ಇಂಥ ಮಾನದಂಡಗಳಿಸಿಕೊಂಡು ಅದನ್ನ ಅಳಿಬೇಕಾಗುತ್ತೆ. ಹರೀಶ್ ನಾಗರಾಜು, ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಂಡು ನಾವು ಪಾಠ ಹೇಳ್ಕೊಳ್ಳೋದಕ್ಕೂ ಮಕ್ಕಳನ್ನ ಶಾಲೆಗೆ ಕಳಿಸಿ ಅವರ ಫ್ರೆಂಡ್ಸ್ ಜೊತೆ ಅಥವಾ ಆ ಟೀಚರ್ಸ್ ಶಿಕ್ಷಕರ ಜೊತೆ ಒಂದು ಕಾನ್ವರ್ಸೇಷನ್ ಏನ್ ಮಾಡ್ತಾ ಇರ್ತಾರೆ ಅದರಿಂದ ಬೇರೆ ರೀತಿಯಾದಂತಹ ಬೆಳವಣಿಗೆ ಅವ್ರಿಗೆ ಸಿಗುತ್ತೆ ಅನ್ನುವಂತ ಒಂದು ವಾದವನ್ನ ಪೋಷಕರು ಮಂಡಿಸ್ತಾ ಇರುವಂತದ್ದು. ಇನ್ನು ಸಹಜವಾಗಿ ಪೋಷಕರಿಗೂ ಕೂಡ ಮಾನಸಿಕ ಒತ್ತಡ ಇದೆ, ಮನೆಯಲ್ಲಿ ಮಕ್ಕಳನ್ನ ಮತ್ತೆ ಮನೆಯನ್ನ ನೋಡ್ಕೊಂಡು ನಿರ್ವಹಣೆ ಮಾಡ್ಕೊಳ್ಳೋದು ಮತ್ತೆ ಕೆಲಸ ಪ್ರೊಫೆಷನ್ ಇದೆಲ್ಲದರ ಮಧ್ಯೆ ಮಕ್ಕಳನ್ನು ಕೂಡ ನಿಭಾಯಿಸ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ ಅಂತಾನೆ ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮಕ್ಕಳಿಗೆ ಶಾಲಾ LKG UKG ಅಂಗನವಾಡಿ ಆರಂಭವಾಗಿರೋದು ಸಂತಸದ ವಿಚಾರ. ಆದ್ರೆ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಅದನ್ನು ನಾವು ನಿಭಾಯಿಸ್ತೀವಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಆಗಿರುವಂತಹ ಮಾತನ್ನ ಅವ್ರು ಹೇಳ್ತಾ ಇರುವಂತಹ ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋದಿಂದ ಹೊರಗೆ ಹೋಗ್ತಿದ್ದೀನಿ ಅಂದರೆ ಮಾಸ್ಕ್ ಅಂತೂ ಕಂಪಲ್ಸರಿ, ನೀವು ಅಷ್ಟೇ ಮನೆಯಿಂದ ಹೊರಗೋಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಇಟ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕ್.